ಸ್ನೇಹಿತರೆ, ಬಂಧುಗಳೇ ಮತ್ತು ಈ ತಾಲ್ಲೂಕು ಡಿಸ್ಟ್ರಿಕ್ಟು ಎಲ್ಲ ನಮ್ಮ ಕರ್ನಾಟಕ ಸ್ಟೇಟವರು ಈ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಎರಡು ಮಾತುಗಳನ್ನು ಹೇಳಲು ನಾನು ಈ ದಿನ ನಿಮ್ಮಲ್ಲೇ ನಮ್ಮ ಕುಂದುಕೊರತೆ ಅನ್ನಬಹುದು, ಇದರ ಸಂತೋಷನೂ ಅನ್ನಬಹುದು. ಏನಂದರೆ ಹೊಸ ವರ್ಷ ಬಂದರೆ ಒಂಥರ ಸಂತೋಷ. ಈಗ ನಮಗೆ ನನ್ನ ವಯಸ್ಸಿಗೆ ನಾವು ಇಂಥ ಸಂತೋಷಗಳು ಇಷ್ಟು ವಸಂತಗಳು ಎಷ್ಟೋ ಕಳೆದು ಹೋಗಿದೆ. ನಾವು ಇಂಥ ದುಃಖಕರವಾದ ಕಷ್ಟಕರವಾದ ಜನಗಳಲ್ಲಿ ಪ್ರೀತಿ ವಿಶ್ವಾಸ ಸಂತೋಷ ಇಲ್ಲದ ದಿನಗಳನ್ನು ನಾವು ಕಾಣ್ತಾ ಇದ್ದೀವಿ. ಕಾರಣ ಹೋದ ವರ್ಷ ಕೊರೋನಾ ಅಂತ, ಈಗ ಅದೇ ಹೊಸ ಹೆಸರನ್ನು ಇಟ್ಕೊ ಇಮ್ರಿಕಾನ್ ಅಂತ ಹೊಸ ವೇಷವನ್ನು ಹಾಕ್ಕೊಂಡು ಜನಗಳಿಗೆ ಕಾಡಿಸ್ತಾ ಇದೆ. ಅದರ ಜೊತೆಗೆ ಒಂದು ಕಡೆ ಬಡತನ ತಿಂತಾ ಇದೆ. ಈಗ ಯಾರು ನನ್ನ ಸರ್ಕಲ್ನಲ್ಲಿ ನಾನು ಎಷ್ಟು ಮಟ್ಟಿಗೆ ಯಾರ್ಯಾರು ನನಗೆ ಬರ್ತಾರೆ ಕೂತ್ಕೊಳ್ತಾರೆ ಮಾತಾಡ್ತಾರೆ, ಆದರೂ ನೆಮ್ಮದಿ ತರ ಅನ್ನೋದೇ ಯಾರಿಗೂ ಇಲ್ಲ. ಯಾಕಂದರೆ ಯಾರಿಗೆ ಹೇಳಿ ಒಂದೊಂದು ಕಷ್ಟ ಹೇಳ್ತಾ ಇದ್ದಾರೆ. ಇದು ಬರ್ತಾ ಬರ್ತಾ ಈ ಕಲಿಯುಗ ಮಹಾತ್ಮ ಅಂತ ನಾನು ಹೇಳ್ಕೊಳ್ತೀನಿ. ನಾನು ಇನ್ನೊಂದು ಮಾತು ಹೇಳಬೇಕಾದ ಬಯಸ್ತೀನಿ. ಈಗ ನಂದು ನನ್ನ ತಿಳಿದ ಮಟ್ಟಿಗೆ ದಶಾವತಾರ ಅಂತ, ಯಾವಾಗ ಯಾವಾಗ ಪಾಪ ಜಾಸ್ತಿ ಆಗುತ್ತೆ ಆವಾಗ ಆವಾಗ ಒಂದು ದೇವರು ಒಂದು ಅವತಾರ ಇರ್ತಾ ಇದ್ದ, ದಶಾವತಾರ ಅಂತ. ಈಗ ಇದು ಈ ರೂಪದಲ್ಲಿ ಬಂದಿದೆ. ಯಾವುದು ಇಮ್ರಿಕಾನ್ ಅಂತ ಕೊರೋನಾ ಅಂತ ರೂಪದಲ್ಲಿ ಕಾಡಿಸ್ತಾ ಇದೆ ಜನಗಳಿಗೆ. ಈಗ ಇರುವವರು ಪರವಾಗಿಲ್ಲ, ಇಲ್ಲದವ್ರಿಗೆ ತುಂಬ ಕಷ್ಟ ಆಗಿದೆ. ಈಗ ನಮ್ಮ ಡಿಪಾರ್ಟ್ಮೆಂಟು ನಾವು ಕಿಸಾನ್ ಆ್ಯಂಡ್ ಜೈ ಭಾರತ್ ಬಸ್ನವರು, ನಾನು ಮೊದಲು ಕೂಡ ಈ ಸಂದರ್ಶನದಲ್ಲಿ ಹೇಳಿದ್ದೆ. ಲಾಸ್ಟ್ ಇಯರ್ ಹೀಗೆ ನಮ್ಮ ಸ್ನೇಹಿತರು ಜುಲ್ಫಿಕಾರ್ ಅವರು ಬಂದಿದ್ದರು, ಬಾಲಾಜಿ ಅವರು ಬಂದಿದ್ದರು, ಚಲಪತಿ ಅವ್ರಿಗೂ ಹೇಳಿದ್ದೆ. ಬಸ್ಸಸ್ ಅಂದರೆ ಒಂದು ಸಂತೋಷ ಇತ್ತು ಸರ್, ಈಗ ಹೋಗಿಬಿಟ್ಟಿದೆ ಅದು ಸಂತೋಷನೇ ಇಲ್ಲ. ಯಾವಾಗ ಈಗ ಸರೆಂಡರ್ ಮಾಡಿ ಮಾನದಿಂದ ಬದುಕೋರು ಮಾನ ಉಳಿಸ್ಕೊಂಡ್ರೆ ಸಾಕಂತ ಸಾಕಾಗಿ ಹೋಗಿದೆ. ಯಾಕಂದರೆ ಒಂದು ಕಡೆ ಮೈಂಟೆನೆನ್ಸ್ ಜಾಸ್ತಿ ಆಗಿದೆ, ಇನ್ನೊಂದು ಕಡೆ ರೋಗ ರುಜಿನಿಂದ ಜನ ಬರ್ತಾ ಇಲ್ಲ. ಯಾಕಪ್ಪ ಇಂಥ ಕಷ್ಟದಲ್ಲಿ ಬಂದಿದ್ದೀವಿ ಅಂತ ನಮಗೆ ಒಂಥರ ಬಾಧೆ ಕಾಡಿಸ್ತಾ ಇದೆ. ನಾನು ಇದು 1954ರಲ್ಲಿ ನಾವು ಈ ಡಿಪಾರ್ಟ್ಮೆಂಟ್ಗೆ ಬಂದಿದ್ದು ನಮ್ಮ ದೊಡ್ಡವರು ಶ್ರೀ ದಿವಂಗತ ಶ್ರೀ ಎಮ್ ವಿ ಕೃಷ್ಣಪ್ಪನವರು ಪ್ರಸಾದ, ಅದು ನಮ್ಮ ದೊಡ್ಡಪ್ಪ ಅಬ್ದುಲ್ ಖಾದರ್ ಅವ್ರಿಗೆ ಕರೆಸಿಯಪ್ಪ ನಿನಗೆ ಒಳ್ಳೆ ಪಿಜಿ ಇದೆ ಅಂತ ಅವ್ರ ಸಹಾಯದಿಂದ ಈ ಫೀಲ್ಡ್ಗೆ ನಾವು ಬಂದಿದ್ದು. ಅದರಲ್ಲಿ ಎಷ್ಟೋ ಸಂತೋಷವಾಗಿದ್ದವು, ಒಂಥರ ಒಳ್ಳೆ ಆ ಟೈಮ್ನಲ್ಲಿ ಕಿಸಾನ್ ಬಸ್ಸು ಆಚಾರ್ಯ ಬಸ್ನವರು ಅಂದರೆ ಇಬ್ಬರೇ ಇದ್ದಿದ್ದು ಡಿಪಾರ್ಟ್ಮೆಂಟ್ಸು, ಒಂಥರ ಸಂತೋಷ ಇತ್ತು. ಅದರಲ್ಲಿ ಎಷ್ಟೋ ಜನ ಬದುಕ್ತಾ ಇದ್ರು. ಈಗ ಬರ್ತಾ ಬರ್ತಾ ಎಲ್ಲರೂ ಯಜಮಾನರಾಗಿಬಿಟ್ಟಿದ್ದಾರೆ, ಎಲ್ಲರೂ ಯಜಮಾನರಾಗಿದ್ದಾರೆ. ಎಷ್ಟು ದಿವಸ ನೀವು ಬದುಕಿರುವುದಲ್ಲ, ಹೇಗೆ ನಾವು ಬದುಕೋದು ಜಾಸ್ತಿ ಎಷ್ಟು ದಿವಸ ಬದುಕಿರುವುದಲ್ಲ, ಹೇಗೆ ಬದುಕಿದ್ದೀಯಾ ಅಂತ ಪ್ರಶ್ನೆ ನನ್ನ ಹೆಸರಿಗೆ ನಾನು ಹಾಕ್ಕೊಳ್ತೀನಿ. ಯಾಕಂದರೆ ಜೀವನದಲ್ಲಿ ನಾವು ಎಷ್ಟೋ ಹೊಟ್ಟೆಪಾಡಿಗೆ ಏನೇನೋ ಮಾಡ್ತೀವಿ, ಅದು ಮುಖ್ಯವಾಗಿ ರೆಸ್ಪೆಕ್ಟ್ ಮರ್ಯಾದೆ ಅನ್ನೋದು ಕಾಪಾಡ್ಕೊಂಡು ಬಂದಿದ್ದೀವಿ. ಈಗ ಇಂಥ ಕಾಲದಲ್ಲಿ ಅದು ಮಾನ ಮಿಕ್ಕಿದ್ರೆ ಸಾಕಂಥ ಕಾಲ ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಜೊತೆಗೆ ನಮಗೆ ನಂಬ್ಕೊಂಡಿರೋಂಥ
ಸ್ಟಾಫ್ ಡ್ರೈವರ್ ಆಗಲಿ, ಕಂಡಕ್ಟರ್ ಆಗಲಿ, ಚೆಕ್ಕಿಂಗ್ ಆಗಲಿ, ಲೋಡರ್ಸ್ ಆಗಲಿ, ಎಷ್ಟೋ ಜನ ಚಿತ್ತೂರಿಂದ ಬೆಂಗಳೂರು, ವಿಕೋಟಾವಿಂದ ಬೆಂಗಳೂರು, ಎಲ್ಲೆಲ್ಲಿ ಹೋಗ್ತಾರೆ ಅವರೆಲ್ಲ ಎಷ್ಟೋ ಜನ ನಂಬಿಕೊಂಡು ಜೀವನ ಮಾಡ್ತಾಯಿದ್ರು. ಈಗ ಅವರು ಸುಖ ಇಲ್ಲ, ನಾವು ಸುಖ ಇಲ್ಲ, ಆ ಪರಿಸ್ಥಿತಿಯಲ್ಲಿ ನಡೀತಾ ಇದೆ. ಅದಕ್ಕೆ ನಾವು ಎಷ್ಟು ಹೇಳಿದ್ರು ಈ ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ಅಂತೀವಿ, ಬೆಲ್ಲ ಬಿಟ್ಟು ಬೇವನ್ನು ತಿಂತಾ ಇದ್ದೀವಿ. ಈಗ ತಿಂಗಳಾದರೆ ಇವರು ಬರ್ತಾರೆ, ಫೈನಾನ್ಸ್ ಕೊಟ್ಟಿರೋರು, ನಮ್ಮದೆಲ್ಲ ಸುಮ್ಮನೆ ಫೈನಾನ್ಸ್ ಅವರು. 5ನೇ ತಾರೀಕು ಬಂದರೆ ಅವರು ಕಾಲ್ ಮಾಡ್ತಾರೆ, ಏನಪ್ಪ ಡೇಟ್ ಆಗಿದೆ ಕಟ್ಟಿ ಅಂತ. ಈ ನಮ್ಮ ಕಷ್ಟ ಸೇರಿದ್ರೆ ಅದು ಒಪ್ಪೋದಿಲ್ಲ, ಏನಿಲ್ಲಪ್ಪ ನೀವು ಸರಿಯಾಗಿ ಮೊದಲಿಂದ ಕಾಪಾಡ್ಕೊಂಡು ಈಗಲೂ ಕಾಪಾಡ್ಕೊಳ್ಳಿ, ಬ್ಲ್ಯಾಕ್ ಲಿಸ್ಟ್ ಹೋಗಿಸ್ತಾರಂತ ಅವ್ರು ಹೇಳ್ತಾರೆ. ಆ ಥರ ಅದು ನೋಡೋದ, ನಮ್ಮ ಹೊಟ್ಟೆ ನೋಡೋದ, ನಂಬ್ಕೊಂಡವ್ರು ನೋಡೋದ, ಆ ಥರ ಬಾಧೆ ಇದೆ. ಅದು ನನಗೊಂಥರ ನೋವು ಬರುತ್ತೆ, ಇನ್ನೊಂದು ಕಡೆ ದುಃಖನೂ ಬರುತ್ತೆ. ಅದು ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಗಮನಕ್ಕೆ ತಗೊಂಡು ಇದಕ್ಕೆ ಏನನ್ನು ಒಂಥರ ಸಹಾಯ ಮಾಡಬೇಕು. ಯಾರಿಗೆ ಬಸ್ನವ್ರಿಗೂ ಅಷ್ಟೇ, ನಮ್ಮನ್ನು ನಂಬಿದ ಸಿಬ್ಬಂದಿಗೂ ಕೂಡ ಸಹಾಯ ಮಾಡಬೇಕು ಅಂತ ನಾನು ಕಳ್ಕಳವಾಗಿ ಕೇಳ್ಕೊಳ್ತೀನಿ. ಅದು ಇನ್ನೂ ಇದ್ರ ಬಗ್ಗೆ ಹೇಳಬೇಕಾದ್ರೆ ಜಾಸ್ತಿ ಇದೆ, ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಇಷ್ಟು ನಾನು ಹೇಳ್ತೀನಿ, ನನ್ನ ನಂಬಿಕೆ ದೇವ್ರ ಮುಂದೆ ಒಳ್ಳೆಯ ದಿನ ಬರುತ್ತೆ ಅಂತ. ಈ ಶಬರಿ ಶ್ರೀರಾಮ ಬರ್ತಾನೆ, ಶ್ರೀರಾಮಚಂದ್ರ ಬರ್ತಾನಂತ, ಹಾಗೆ ಒಳ್ಳೆಯ ದಿನ ಬರುತ್ತೆ ಅಂತ ಕಾದು ನೋಡ್ತಾ ಇದ್ದೇನೆ. ಇದು ನನ್ನ ಒಂದು ಮನೆಯಲ್ಲಿದ್ದ ಮನಸ್ಸಿಲ್ಲದ ಒಂದು ದುಃಖವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅದು ನೀವು ಅರ್ಥ ಮಾಡ್ಕೊಳ್ತೀರ, ಜನಗಳು ಆಗಲಿ ಸರ್ಕಾರದವರಾಗಲಿ ಅದು ನೋಡಿ ಆದಷ್ಟು ಸಹಾಯ ಮಾಡ್ತೀವಂತ ಒಂದು ನಂಬಿಕೆಯಿಂದ ನನ್ನ 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಜಯ ಜಯ ಹಿಂದ್.